नमस्कार वीक्षक सुद्दि वाहिनी के स्वागत नानु एम महादेव स्वामी मैसूर नगर बेलवत्त ग्राम हादू होगी आरबीएलएल कालवे ओत्तुवरी तड़ेयुवुदर बग्गे हलवारु बारी जिलाधिकारी तहसीलदार संबंधपट्ट इलाके अर्जी सल्लिसिदरू कूड यावुदे रीतियागि क्रम वहिसिरुवुदिल्ल हागागि ई मूलक तिळिसुवुदेनेंदरे बेळवत्त ग्रामदल्लि व्यवसायक्के अनुकूलवागलिक्के कावेरी नीरावरी निगमदिंद आरबीएलएल एंब कालवे नम्म ग्रामदल्लि हादु होगिरुत्तदे नम्म ग्राम तुंबा एत्तरदल्लिदे ई कालवे ग्रामद केळभागदल्लि बरुत्तदे ग्रामदल्लि मळेयादाग ಎಲ್ಲಾ ಮಳೆಯ ನೀರು ಈ ಕಾಲುವೆಗೆ ಬಂದು ಸೇರುತ್ತದೆ ಜೊತೆಗೆ ಚರಂಡಿ ನೀರು ಇದೇ ಕಾಲುವೆ ಬಂದು ಸೇರುತ್ತದೆ ಹಾಗೂ ನಗರದಿಂದ ನಮ್ಮ ಗ್ರಾಮಕ್ಕೆ ಬರಲು ಇರುವ ಒಂದೇ ಒಂದು ರಸ್ತೆ ಇದು ಈ ಕಾಲುವೆಯ ಪಕ್ಕದಲ್ಲೇ ಇರುತ್ತದೆ ಹಾಗಾಗಿ ಇದನ್ನು ಶೀಘ್ರದಲ್ಲೇ ಅಳತೆ ಮಾಡಿಸಿ ತಕ್ಕ ಒಂದು ಪರಿಹಾರವನ್ನು ನೀಡಬೇಕು ಎಂಬುದಾಗಿ ಬೆಳವತ್ತ ಗ್ರಾಮ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ವಿಶ್ವನಾಥ್ರವರು ಈ ದಿನ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮಗೆ ಅನುಕೂಲ ಮಾಡಿಕೊಡಬೇಕು ಎಂಬುದಾಗಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯವಾಗಿರುತ್ತದೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡಿರುತ್ತಾರೆ ನಮಸ್ಕಾರ ನನ್ನ ಹೆಸರು ವಿನುಜ ನಾನು ಬೆಲ್ವತ್ತ ಸದಸ್ಯೆ ವಿನುಜ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಬೆಲ್ವತ್ತ ಗ್ರಾಮ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ತೀರ್ಥಕುಮಾರ್ ಅಂತ ಗ್ರಾಮ ಪಂಚಾಯತಿ ಸದಸ್ಯ ಬೆಲ್ವತ್ತ ಗ್ರಾಮ ನನ್ನ ಹೆಸರು ಗುರು ಅಂತ ಗ್ರಾಮ ಪಂಚಾಯತಿ ಸದಸ್ಯ ಬೆಲ್ವತ್ತ ಗ್ರಾಮ ಏನು ನಾವೆಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮಲ್ಲಿಗೆ ನಮ್ಮ ನೋವನ್ನು ಹೇಳ್ಕೊಳಕ್ಕೆ ಬಂದಿದ್ದೀವಿ ಅಂತಂದರೆ 1912 ಇಸ್ವಿನಲ್ಲಿ ಕೆ ಆರ್ ಎಸ್ ಇಂದ ಒಂದು ಆರ್ ಬಿ ಎಲ್ ಎಲ್ ಚಾನಲ್ ಅಂತ ನಮ್ಮ ಗ್ರಾಮದ ಮೇಲೆ ಹಾದೋಗ್ತದೆ 29 ಮೈಲಿ ದೂರದಲ್ಲಿ ನಮ್ಮ ಬೆಲ್ವತ್ತ ಗ್ರಾಮಕ್ಕೆ ಹೃದಯ ಭಾಗದಲ್ಲಿ ಹಾದೋಗ್ತದೆ ಅದು ಪುರಾತನ ಕಾಲುವೆ ಆ ಕಾಲುವೆಯಿಂದ ಸುಮಾರು 1000 ಜನ ರೈತರು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ವ್ಯವಸಾಯದಿಂದ ಮೈಸೂರು ಸಮೃದ್ಧವಾಗಿ ಬೆಳೀತಾ ಇದೆ ಈಗ ಈ ಭೂಗಳ್ರು ಏನಿದ್ದಾರೆ ಅವರೆಲ್ಲರೂ ಸೇರಿಕೊಂಡು ಆ ಚಾನಲ್ನ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ ಈ ಬೆಲ್ವತ್ತ ಗ್ರಾಮಕ್ಕೆ ಏನು ಹೊಂದಿಕೊಂಡಂತೆ ಇರುವಂಥ ಈ ಚಾನಲ್ ಇದೆಯಲ್ಲ ಈ ಚಾನಲ್ಲು ನಮ್ಮ ಗ್ರಾಮಕ್ಕೆ ಹೃದಯ ಭಾಗದಲ್ಲೇ ಇದೆ ನಾವು ಏನೇ ಬೆಲ್ವತ್ತ ಗ್ರಾಮಕ್ಕೆ ಹೋಗಬೇಕು ಅಂತ ಅಂದರೂ ಕೂಡ ಆ ಚಾನಲ್ ಏರಿ ಮೇಲೆ ಹೋದ್ರೇ ಅದೊಂದೇ ರಸ್ತೆ ನಮ್ಮ ಗ್ರಾಮಕ್ಕಿರೋದು ಇನ್ಯಾವುದೂ ಇಲ್ಲ ಈಗ ಏನಾಗಿದೆ ಸಮಸ್ಯೆ ಅಂತಂದರೆ ನಮ್ಮ ಗ್ರಾಮದ ಕಾಣದ ಕೈಗಳು ಆ ಚಾನಲ್ ಏನು ಹಾದು ಹೋಗ್ತಾ ಇದೆ ಆ ಚಾನಲ್ ಜಾಗವನ್ನು ಎನ್ಕ್ರೋಚ್ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡು ಈ ಭೂಗಳರು ಆ ಭೂ ಚಾನಲ್ ಜಾಗವನ್ನು ಮಾರಾಟ ಮಾಡಿ ಮನೆಗಳನ್ನ ಕಟ್ಟೋದ್ರಲ್ಲಿ ಮುಂದಾಗಿದ್ದಾರೆ ಇದಕ್ಕೆ ನಾವು ಸುಮಾರು ಯಾಲೇ 1 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಕಾವೇರಿ ನೀರಾವರಿ ನಿಗಮಕ್ಕೆ ಮತ್ತು ಡಿ ಸಿ ಅವ್ರಿಗೆ ಮತ್ತು ತಹಸೀಲ್ದಾರವ್ರಿಗೆ ಸರ್ವೆ ಅವ್ರಿಗೆ ಎಲ್ಲೋ ಮನವಿ ಕೊಡ್ತಾ ಇದ್ದೀವಿ ಯಾರೂ ಕೂಡ ಸೂಕ್ತವಾದ ಉತ್ತರವನ್ನು ಕೊಡ್ತಾ ಇಲ್ಲ ಮತ್ತು ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ನಮಗೆ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿರೋಂಥ ದಾಖಲಾತಿಗಳು ಅವ್ರು ಎನ್ಕ್ರೋಚ್ ಮಾಡ್ಕೊಂಡಿರೋ ಫೋಟೋಸ್ಗಳು ಎಲ್ಲ ಇದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅವ್ರ ಕಾಮಗಾರಿ ನಿಲ್ಲಿಸಿ ಅಂತ ಬೇಕಾದಷ್ಟು ಪ್ರಯತ್ನಗಳನ್ನ ನಾವೆಲ್ಲ ಸದಸ್ಯರುಗಳು ಮತ್ತು ನಾವು ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ ಯಾರೂ ಕೂಡ ಇದು ಮಾಡ್ತಾ ಇಲ್ಲ ಏನು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳಿದ್ದಾರೆ ನೌಕರರಿದ್ದಾರೆ ಅವ್ರಿಗೆ ಆ ನಾಲೆಯಿಂದನೇ ಅವರು ಅನ್ನ ತಿಂತಾ ಇರೋದು ಆ ನಾಲೆಯಲ್ಲಿ ಬರುವಂಥ ಏನು ತೆರಿಗೆ ಕಟ್ತಾರೆ ಅದರಿಂದ ಸಂಬಳ ಕೊಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾರೋ ಒಬ್ಬ ಲ್ಯಾಂಡ್ ಡೆವಲಪರ್ ಕೊಡೋ ಎಂಜಲ್ ಕಾಸಿಗೆ ಸೋತು ಇವತ್ತು ನಮ್ಮನ್ನು ನಮ್ಮ ರಾಜಕಾಲುವೆಯನ್ನು ಮುಚ್ಚಾಕುವಂಥ ವ್ಯವಸ್ಥೆ ಆಗಿದೆ ನಮ್ಮ ಬೆಲ್ವತ್ತ ಗ್ರಾಮ ತಾವು ನೋಡಿರ್ತೀರಿ ಅಂತ ನಾನು ಅನ್ಕೋ ಭಾವಿಸ್ಕೋತಾ ಹೇಳ್ತೀನಿ ನಮ್ಮದು ಎತ್ತರ ಭಾಗದಲ್ಲಿದೆ ಹಿಂಬಾ ಬೆಲ್ವತ್ತ ಗ್ರಾಮದ ಹಿಂಭಾಗಕ್ಕೆ ಹೋದರೆ ವರುಣಾ ಚಾನಲ್ ಇದೆ ಅದರ ಕೆಳಗಡೆ ಈ ಆರ್ ಬಿ ಎಲ್ ಎಲ್ ಚಾನಲ್ ಕೆ ಆರ್ ಎಸ್ ಇಂದ ಬರುವಂಥ ಚಾನಲ್ ಇದೆ ನಮ್ಮ ಗ್ರಾಮಕ್ಕೆ ಆ ಚಾನಲ್ ಏರಿ ಮೇಲೆ ಹೋದ್ರೆ ಊರು ಎಂಟ್ರಿ ಇಲ್ಲ ಅಂದರೆ ನಮಗೆ ಆ ಚಾನಲ್ ಏರಿ ಇಲ್ಲ ಅಂದರೆ ಊರೊಳಗಡೆ ಎಂಟ್ರಿನೇ ಇಲ್ಲ ಸುಮಾರು 20,000 ಜನಸಂಖ್ಯೆ ನಾವು ಆ ಗ್ರಾಮದಲ್ಲಿ ವಾಸ ಮಾಡ್ತೀವಿ 8,500 ಓಟ್ಸ್ ಇದೆ 8,000 ಚಿಲ್ಲರೆ ಓಟ್ಸ್ ಇದೆ ಮತ್ತು 20 ಜನ ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳು ಆ ಗ್ರಾಮದಲ್ಲಿ ಇದ್ದೀವಿ ಆದರೂ ಕೂಡ ನಮ್ಗೆ ಈಗೇನಾಗ್ತಾ ಇದೆ ಅಂದರೆ ಈ ಭೂಗಳರು ಆ ಚಾನಲ್ಲು ವಿಡ್ತನ್ನು ಕಮ್ಮಿ ಮಾಡಿ ಸೈಟಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿ ಈಗ ಚಾನಲ್ ಚಿಕ್ಕದಾಗಿದೆ ಈ ವರ್ಷ ನೆರೆ ಬಂತು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಈ ನೆರೆ ಬಂದಂಥ ಕಾಲದಲ್ಲಿ ಏನಾಯಿತು ಮೇಲ್ಗಡೆಯಿಂದ ನೀರು ಸಂಪೂರ್ಣ ಮಳೆ ನೀರೆಲ್ಲ ಚಾನಲ್ಗೆ ಬಂತು ಚಾನಲ್ನಿಂದ ಓವರ್ ಫ್ಲೋ ಆಯಿತು ಓವರ್ ಫ್ಲೋ ಆಗಿ ಸುಮಾರು ಬೆಳಿಗ್ಗೆ ರಾತ್ರಿ ಮಳೆ ಹೋದರೆ ಇವತ್ತು ಕೂಡ ಬೆಳಗ್ಗೆ 11 ಗಂಟೆಯಿಂದ ನಾವು ಊರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ನಮಗೆ ಯಾವುದು ರಸ್ತೆ ಇಲ್ಲ ಶಾಲೆಗೆ ಮಕ್ಕಳು ಹೋಗೋಕ್ಕಾಗಲ್ಲ ಕೆಲಸಕ್ಕೆ ಹೋಗುವಂಥವ್ರು
ಕೆಲಸಕ್ಕೆ ಬಸ್ ಬರಲ್ಲ ಒಂದು ವೆಹಿಕಲ್ ಬರಲ್ಲ ಏನೂ ಬರದವರು ಅಂತ ಪರಿಸ್ಥಿತಿನಲ್ಲಿ ಇದು ಸರ್ವೆ ಆಗಬೇಕು ಸರ್ವೆ ಆಗವರಿಗೆ ತಾವು ದಯವಿಟ್ಟು ಕಾಮಗಾರಿಯನ್ನು ನಿಲ್ಲಿಸಿ ಅಂತ ಹೇಳಿ ಅದನ್ನು ಕಿತ್ತಾಕಿದ್ದಾರೆ ಅದರದ್ದು ಕೂಡ ಫೋಟೋಸ್ ಇಲ್ಲಿ ಇದೆ ಇಲ್ಲಿ ನೋಡಿ ಹಿಂದ್ಗಡೆ ಹಿಂಭಾಗದಲ್ಲಿ ಫೋಟೋಸ್ ಇದೆ ನೋಡಿ ಆ ಫೋಟೋಸ ಕಿತ್ತಿ ಹಾಕ್ತಾರೆ ಆಗ್ತದೆ ಅದಾದಮೇಲೆ ಏನು ಹೇಳ್ತಾರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥದ್ದು ಸದಸ್ಯರುಗಳ ಗಮನಕ್ಕೆ ಕಾಲುವೆ ಜಾಗ ನಮಗೆ ಬರಲ್ಲ ಕಾವೇರಿ ನೀರಾವರಿ ನಿಗಮಕ್ಕೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿ ಅಂತಾರೆ ನಾವು ಮುಂದುವರೆದು ಕಾವೇರಿ ನೀರಾವರಿ ನಿಗಮಕ್ಕೆ ಹೋಗಿ ಇಂಜಿನಿಯರನ್ನು ಕಂಡು ಕಂಪ್ಲೇಂಟನ್ನು ಮಾಡ್ತೀವಿ ಅವರು ಇಂಜಿನಿಯರ್ ಬರ್ತಾರೆ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ಏನು ಮಾಡ್ತಾರೆ ಸರ್ವೆ ನಂಬರ್ 48ರಲ್ಲಿ ಸರ್ವೆ ಮಾಡ್ತಾರೆ ನಿಮ್ಮ ಚಾನಲ್ಲೇ ಬರಲ್ಲ ಅಂತ ಇಂಜಿನಿಯರು ಉತ್ತರ ಕೊಡ್ತಾರೆ ಚಾನಲ್ಲೇ ಇಲ್ಲ ಇಲ್ಲಿ RBLL ಚಾನಲ್ಲೇ ಇಲ್ಲ ಅಂತ ಹೇಳಿ ಕೊಡ್ತಾರೆ ಆಗ ನಾವು ಅದಕ್ಕೂ ಮುಂದುವರೆದು ಹೇಳಿ ಏನು ಮಾಡ್ತೀವಿ ಅಲ್ಲೇ ಇದೆ 7ನೇ ತಾರೀಕು ನಮಗೆ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀವಿ ಒಂದು ಲೆಟ್ರ್ ಕೊಡ್ತೀವಿ ಏನಂತ ಲೆಟ್ರ್ ಕೊಡ್ತೀವಿ RBLL ಚಾನಲ್ ಬರಲ್ಲ ಅನ್ನೋದಾದರೆ ಅದನ್ನು ದಾಖಲಾತಿಯನ್ನು ನಮಗೆ ಕೊಡಿ ನಾವು ದಾಖಲಾತಿಯನ್ನು ತಗೋತೀವಿ ಅಂತ ಹೇಳಿ ನಾವು ಕೇಳ್ತೀವಿ ಅದಕ್ಕೂ ಕೂಡ ಅವರು ಸ್ಪಂದಿಸೋದಿಲ್ಲ ಅದನ್ನು ಸರ್ವೆ ಮಾಡಿಸ್ತಾರೆ ಸರ್ವೆ ಅವರಿಗೆ ಹಣವನ್ನು ಕೊಟ್ಟು ಸರ್ವೆ ಮಾಡಿಸಿ ಏನು ಮಾಡ್ತಾರೆ ಏನು 48 ಸರ್ವೆ ನಂಬರ್ ಇದೆ ಈ ಜಾಗದಲ್ಲಿ ಮನೆ ಕಟ್ತಾ ಇದ್ದಾನೆ ಈ ವ್ಯಕ್ತಿಗೆ ರೆವಿನ್ಯೂ ಬಡಾವಣೆ ಇದು ರೆವಿನ್ಯೂ ಈ ಜಾಗ ಅವನ ಸರ್ವೆ ನಂಬರ್ 48ರಲ್ಲಿ ಯಾರೋ ಒಬ್ಬ ಲ್ಯಾಂಡ್ ಡೆವಲಪರು GPA ಮಾಡಿ ಅವನಿಗೆ ಇಷ್ಟು ಇಷ್ಟು ಅಡಿಗಳು ಅಂತ ಬರ್ಕೊಡ್ತಾನೆ ಆ ಬರ್ಕೊಟ್ಟಿದ್ದನ್ನು ಸರ್ವೆ ಮಾಡ್ಕೊಟ್ಟು ಹೋಗ್ತಾರೆ ಸರ್ವೆರು ಅವ್ರಿಗೆ ಎಷ್ಟು ಬಾಯಿಗೆ ಹಣ ಹಾಕಿರ್ತಾರೋ ನಮಗೆ ಅದು ಗೊತ್ತಿಲ್ಲ ಇದೆ ಅದನ್ನು ಕೊಟ್ಟಿದ್ದೀವಿ ಅದನ್ನು ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ ಕೊಟ್ಟಿದ್ದೀವಿ ನೋಡಿ ಒಂದು ರೆವಿನ್ಯೂ ಬಡಾವಣೆ ಸಿದ್ಲಿಂಗ್ಪುರ ಪಂಚಾಯತಿ ಇಲ್ಲಿ ಏನಾಗುತ್ತೆ ಅಂದರೆ ನಕ್ಷೆಯನ್ನು ನಾವು ತೊಗೋಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಸದರಿ ಮಾರ್ಗ ಇಲ್ಲ ಸೊ ಮನೆಯನ್ನು ಕಟ್ಕೋತಾರೆ ಕಟ್ಕೊಂಡು ಅದು 2013 ಹಿಂದೆ ಹಿಂಭಾಗದಲ್ಲಿದ್ದರೆ ಮಾತ್ರ ಅದಕ್ಕೆ ಒಂದು ಏನು ಕೊಡ್ತಾರೆ ಅನುಮೋದನೆ ಕೊಡ್ತಾರೆ ಕರೆಂಟ್ ಬಿಲ್ ಅನುಮೋದನೆ ಕೊಡ್ತಾರೆ ಇಲ್ಲಿ ನಮ್ದು ಏನು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾವು 1ನೇ ತಾರೀಕು ಇವರಿಗೆ ಹೋಗಿ ನಾವು 1/12/2021 ನಾವು ಇವರಿಗೆ ನಾವು ಅರ್ಜಿ ಕೊಡ್ತೀವಿ ಏನಂತ ಸರ್ ಈ ಥರ ಒತ್ತುವರಿ ಆಗಿದೆ ದಯವಿಟ್ಟು ನೀವು ನಮಗೆ ಸರ್ವೆ ಮಾಡಿಸ್ಕೊಡಿ ಅಂತ ನಾವು 1ನೇ ತಾರೀಕು ಕೊಡ್ತೀವಿ ಕಾವೇರಿ ಮಂಡಳಿಗೆ ಅವ್ರು ಏನು ಮಾಡ್ತಾರೆ ನೀವು ಅಲ್ಲಿ ನೋಡಿದ್ವಿ ನೋಡಿ ಅಲ್ಲಿ ನಾವು 7ನೇ ತಾರೀಕು ಏನು ಮಾಡ್ತೀವಿ ಅಂದರೆ 47 ಬಾರಿ ಮತ್ತು 48 ಬಾರಿ ಏನ ನಾವು ಸರ್ವೆ ಮಾಡಿಕೊಡಿ ಅಂತ ಕೊಡ್ತೀವಿ ಆದರೆ ಇಲ್ಲಿ ನಮ್ಮ ದುರಾದೃಷ್ಟ ಏನಂತಂದರೆ ನಾವು ಯಾರ ಹೆಸರನ್ನು ಇಲ್ಲಿ ನಾವು ನಮೂದನ್ನು ಮಾಡಿರೋದಿಲ್ಲ ಅಂದರೆ ಯಾರ ಇಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನಮೂದು ಮಾಡಿರಲ್ಲ ಆದರೆ ಇವ್ರು ಏನು ಮಾಡ್ತಾರೆ 6ನೇ ತಾರೀಕು ನಮಗೆ ಒಂದು ದಾಖಲಾತಿ ಕೊಡ್ತಾರೆ ರಮೇಶ್ ನಾಗಶೆಟ್ಟಿ ಮೈಸೂರವರಿಗೆ 48ನೇ ಸರ್ವೆ ನಂಬರಿಂದ ನಾವು ಸರ್ವೆ ಮಾಡ್ಸೋಕ್ಕೆ ನಾವು ಇದು ಮಾಡಿದ್ವಿ ಏನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ವಿ ಮೇಲ್ಮನವಿ ಅಂತ ಇಲ್ಲಿ ದುರಾದೃಷ್ಟ ಏನು ಅಂತಂದರೆ 6ನೇ ತಾರೀಕು ಇವರು ಸರ್ವೆ ಮಾಡಿ ಅಂತ ಹೇಳ್ತಾರೆ ಆದರೆ 29/11/2021 ಸರ್ವೆ ಆಗಿದೆ ಅಂದ್ಬಿಟ್ಟು ನಮಗೆ ಸರ್ವೆ ಸ್ಕೆಚ್ ಕೊಡ್ತಾರೆ ಅದನ್ನು ನಾವು ತಾವು ಗಮನ ಮಾಡಿ ನೋಡಬೇಕು ದಯಮಾಡಿ ಆಯಿತಾ